ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಅಮ್ಮ ಅಥವಾ ಮಲ್ಲಪ್ಪ ಶಿವತಾವ. ಹೋದೆಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷ ಎಲ್ಲಿ ಅಂದಂಗೆ ಆರ್ ಎಸ್ ಎಸ್ ನಾಯಕರು, ಅದರಲ್ಲೂ ಬಿ ಎಲ್ ಸಂತೋಷ ಅವ್ರ ಜೊತೆಗೆ ಆರ್ ಎಸ್ ಎಸ್ ಸರ ಕಾರ್ಯವಾಹ ಸಿ ಆರ್ ಮುಕುಂದ್ ಅವರು, ಇನ್ನೂ ಅನೇಕ ಹಿರಿಯರು ಕೂಡಿಕೊಂಡು ಬಿ ಜೆ ಪಿಯಲ್ಲಿ ಒಕ್ಕಟ್ಟಿರಲ್ಲಪ್ಪ, ಜಗಳತ ಹೋಗ್ಬೇಡ್ರಿ, ಕೂಡ್ಕೊಂಡು ಹೋಗ್ರಿ ಅಂತೇನೋ ಮಾಡಿ ಕೊನೆಗೆ ನೀವು ಪಾದಯಾತ್ರೆ ಮಾಡಿರಿ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಅಂತ ಸಲಹೆ ಕೊಟ್ಟು ಒಪ್ಪಿಸಿ ಕಳಿಸಿದ್ರು ಈ ಭಿನ್ನಮತೀಯರನ್ನು ಬಿ ಜೆ ಪಿಯಲ್ಲಿ. ನಮ್ಮ ಅದರಲ್ಲೂ ಮುಖ್ಯವಾಗಿ ಶಾಸಕರಾದ ಪ್ರಶ್ನೆಗಳು ಪಾಟೀಲರು, ರಮೇಶ್ ಜಾರಕಿಹೊಳಿ, ಬಿ ಪಿ ಹರೀಶ್ ಇನ್ನೂ ಕೂಡಿದ್ರು, ಎಲ್ಲರೂ 40 ಮಂದಿ ಕೂಡಿದ್ರು, ಎಲ್ಲ ಕಾರ್ಯಶ ಜಗಾಡೋದು ಹೋಗ್ಬಿಡ್ರಪ್ಪ, ವಿಜಯೇಂದ್ರ ಅವ್ರಿಗೆ ಈಗಾಗಲೇ ಒಪ್ಪಿಸಿದ್ವಿ, ಅವರ ನೇತೃತ್ವ ವಹಿಸ್ತಾರ, ನೀವು ಹೇಳಿದಂಗೆ ಹೇಳ್ಕೊಂಡು ಹೋಗಬೇಕು ಅನ್ನೋದು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಈ ನಾಯಕರು ಖ್ಯಾರಿಯಲ್ಲಿ ಸೊ ಯಾಕಂದ್ರೆ ನಮ್ಮ ಬಸವನಗೌಡ ಪಾಟೀಲ್ ಎತ್ತಂತೆ ಅವ್ರು ಸದಾ ವಿರೋಧ ಮಾಡ್ತಾನೆ ಇರ್ತಾರೆ. ಯಡಿಯೂರಪ್ಪ ನಾಯಕತ್ವ ಅಂತ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಆಲ್ರೆಡಿ ಆ ಸಂದರ್ಭದಲ್ಲಿ ಹೇಳಿದ್ವಿ ಹಿಂದಿನ ಎಪಿಸೋಡ್ದಲ್ಲ, ಅದು ಇವತ್ತು ಅದು ಸರಿ ಅನ್ನಿಸ್ತಾ ಇದೆ. ಯಾಕೆ ಅಷ್ಟೊಂದು ಮನಸ್ಸು ಕೆಟ್ಟ ಹೋಗಿಬಿಟ್ಟಿದವು, ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡಿದ್ದಾರೆ, ಅವ್ರಿಗೂ ಯಡಿಯೂರಪ್ಪನವ್ರ ಜೊತೆಗೆ ಅಷ್ಟೇ ಕಷ್ಟ. ಹೀಗಾಗಿ ಇನ್ನುಳಿದವರು ಅದರ ಕೂಡ್ಕೊಂಡಿದ್ದಾರೆ, ಹರೀಶ್ ಅಂತೇಳೆ, ಮುಂದೆ ಮಾಜಿ ಶಾಸಕರಾದ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮುಂದೆ ಸಂಸದ ಜಿ ಎಂ ಸಿದ್ದೇಶ್ವರ ಮಾಜಿ, ಇಂಥವರೆಲ್ಲ ಕೂಡ್ಕೊಂಡು ನಮ್ಮ ಗೆಹ್ಲೋತ್ ಅವ್ರಿಗೆ ರಾಜ್ಯಪಾಲರ ಪೀಠಗೆ ಇವರು ಏನಪ್ಪ ಅಂತಂದರೆ ವಾಲ್ಮೀಕಿ ನಿಗಮದ ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದ್ದು ಚುನಾವಣಾ ಅಕ್ರಮ ನಡೆದಿದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ. ಒಂದು ಸಮಾಧಾನ ಏನಪ್ಪ ಅಂದರೆ ನಾವು ಅಷ್ಟು ಹೋಗ್ತೀವಪ್ಪ ಈ ಒಂದು ಯಾತ್ರೆಗೆ ಅಂತ ಹೇಳಿಲ್ಲ, ಹೋಗಿ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಆದರೆ ಈ ಒಂದು ಹೋದ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಸಂಘಟಕರನ್ನಂತೂ ವಿಜಯೇಂದ್ರ ಅವರು ಕರೆದಿಲ್ಲ ಅನ್ನೋದು ಇಲ್ಲಿ ಮೇನ್ ಆಗಿದೆ. ಹೀಗಾಗಿ ವಿಜಯೇಂದ್ರ ಅವರು ನಮ್ಮ ಬಿ ಎಸ್ ವೈ ಅವ್ರ ಮಗ ಸ್ವಲ್ಪ ಸಹಜದ ಬೇಸರ ಆಗ್ತದೆ, ನಾರಾಜ್ ಆಗ್ತದೆ. ಸೆಂಟ್ರಲ್ಲದ ಆರ್ ಎಸ್ ಎಸ್ ನಾಯಕರಿಗೆಲ್ಲ ಮತ್ತೆ ಮನವಿ ಮಾಡಿಕೊಂಡು ನಾವು ಇವ್ರ ಮೇಲೆ ಆಕ್ಸಿಸ್ ಕ್ರಮ ಜರುಗಿಸಬಾರದು, ಅದಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಂಡ. ಇನ್ನು ಆರ್ ಎಸ್ ಎಸ್ದಾಗಲಿ ಅಥವಾ ಬಿ ಜೆ ಪಿ ಆಗಲಿ ಅಥವಾ ಮೋದಿಯವರಾಗಲಿ ಅಥವಾ ಶಾರ್ ಅವರಾಗಲಿ ಏನು ನಿರ್ಧಾರ ತೊಗೊಳ್ಬೋದು, ಏನೋ ಒಂದು ಇರುತ್ತಿರೋದು ಹಾಗೆ ಒಂದು ಅವನ್ನೆಲ್ಲ ಯಾರ್ಯಾರು ಕೋಆಪ್ರೇಷನ್ ಮಾಡಿರೋ ಯಾರು ಮಾತು ಮೀರಿ ನಮ್ಮ ರಾಜ್ಯಪಾಲರ ಭೇಟಿ ಆಗಿದ್ದಾರೋ ಅವರೆಲ್ಲ ಹೊರಗಡೆ ಹಾಕಿರಿ ಬೇಡ. ಇವರು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಸುದ್ದಿಗಾರರು ಅರೆ ಹೊರಗೆ ಹಾಕಿರಿ, ಇದು ಆಗಲಾರ ಕುಸ್ತಿ ಕುಡುದಿಲ್ಲ ಅಂದಂಗೆ, ಕುಸ್ತಿ ಬೀಳುವುದಿಲ್ಲ ಅಂತ ಅರ್ಥ ಐತಲ್ಲ ಅರ್ಥ. ಹಿಂಗಾದ್ರೆ ಹೆಂಗೆ ಮುಂದಿದೆ ಬಿ ಜೆ ಪಿದು ಈಗ ಆಲ್ರೆಡಿ ಈ ಹಂತಕ್ಕೆ ಬಂದಿದ್ದಾರೆ ಅಂದರೆ ಈ ಭಿನ್ನಮತೀಯರು ಮೋಸ್ಟ್ಲಿ ಯಡಿಯೂರಪ್ಪ ಜೊತೆಗೆ ಅವ್ರ ನಾಯಕತ್ವವನ್ನು ಒಪ್ಪಿಕೊಂಡು ಹೋಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದಾವೆ ಅಂತ ಅನ್ನಿಸ್ತಾ ಇದೆ. ಈ ರೀತಿ ಭಿನ್ನಮತ ಏನಪ್ಪ ಅಂತಂದರೆ ಪಕ್ಷಿ ಹೊಡೆದಕ್ಕೆ ಹಾದಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಲ್ಲೇನು ಇವರು ಕೆಲವೊಂದಿಷ್ಟು ಶಾಸಕರಿದ್ದಾರೆ, ಇವರೆಲ್ಲರೂ ಬಿ ಜೆ ಪಿ ಇದ್ದಂಥವ್ರು, ಅವರು ಅಧಿಕಾರ ಇಲ್ಲದೆ ಹೋಗಿರ್ಬೋದು. ಎತ್ತಾಳ ಅವ್ರಿಗೆ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವ್ರಿಗೆ ಆಗಿರ್ಬೋದು, ಅವ್ರ ಜೊತೆ ಹರೀಶ್ ಅವರಾಗಿರ್ಬೋದು, ಅರವಿಂದ ಲಿಂಬಾವಳಿಗೆ ಆಗಿರ್ಬೋದು, ಮತ್ತು ಕುಮಾರ್ ಬಂಗಾರಪ್ಪಗೆ ಆಗಿರ್ಬೋದು, ಸಿದ್ದೇಶ್ವರ ಅವರಾಗಿರ್ಬೋದು, ಇವರಿಗೆ ಅಧಿಕಾರ ಉಂಡವರಿದ್ದಾರೆ ಅವರೆಲ್ಲರೂ. ಆದರೆ ಅಧಿಕಾರ ಬೇಕಂತಿಲ್ಲ, ಅದೇ ಕಾರಣಕ್ಕೆ ಬಿ ಜೆ ಪಿಲಿ ಉಳಿಬೇಕು ಅಂತೂ ಇಲ್ಲ. ಯಾಕಂದರೆ ಇವರು ಸ್ವತಂತ್ರವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಬಂದಂಥವ್ರು ಇದ್ದಾರೆ ಎಲ್ಲರೂ. ಹೀಗಾಗಿ ಮೋಸ್ಟ್ಲಿ ಆರ್ ಎಸ್ ಎಸ್ ಸದ ಈ ಒಂದು ಹಿರಿತಂತ್ರಗಳಂಥ ಒಂದು ಏನು ಕೆಲಸ ಆಗಿದೆ ಇದು ಯಶಸ್ವಿ ಆಗಲಿಕ್ಕಿಲ್ಲ. ಬಟ್ ಈಗ ಯಶಸ್ವಿ ಆದಂಗೆ ಅನಿಸಿದ್ರು ಬಹಳ ದಿನಗಳವರೆಗೆ ಮುಂದುವರಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ರಾಜಕೀಯ ತಜ್ಞರ ಅಭಿಪ್ರಾಯ. ಯಾಕಪ್ಪ ಅಂತಂದರೆ ಯತ್ನಾಳು ಸ್ವಭಾವ ಅಂತ ಗೊತ್ತದೆ ಎಲ್ಲರಿಗೂ, ಒಪ್ಪನಾಗಿ ತಮ್ಮ ಅನಿಸಿದ್ದನ್ನು ಮಾತಾಡಿಬಿಡುವಂಥದ್ದು. ಅವ್ರಿಗೆ ಯಾವುದೇ ರೀತಿಯಾದಂಥ ಭಯ ಈ ಆರ್ ಎಸ್ ಎಸ್ ಬಗ್ಗೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಅವರು ಪ್ರಬಲ ಹಿಂದೂ ಪ್ರತಿಪಾದಕರು ಆ ಮತ ಬೇರೆ ವಿಜಯಪುರದಲ್ಲಿ ಇರೋದರಿಂದಾಗಿ ಅಥವಾ ಬಿಜಾಪುರದಲ್ಲಿ ಇರೋದರಿಂದಾಗಿ ಸಹ ಅವರಲ್ಲಿ ಒಂದು ಪ್ರೊಟೆಸ್ಟಿಂಗ್ ನೇಚರ್ ಬಂದುಬಿಟ್ಟದು. ಅಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಅಷ್ಟಕ್ಕಷ್ಟ ಸಂಬಂಧ ಕೆಲವು ಕಡೆ ಒಳ್ಳೆ ಒಂದು ಇಲ್ಲಂತಲ್ಲ, ಅದು ಪ್ರಮಾಣ ಕಡಿಮೆ, ಒಳಗಿಂದೊಳಗೆ ಒಂದು ಸ್ವಲ್ಪ ದೃಶ್ಯಗಳು ಭಾಳ ಇರೋದರಿಂದ ಸಹಜವಾಗಿನ ಅವರಲ್ಲಿ ಒಂದು ಅಡ್ಮೆಂಟ್ ನೇಚರ್ ಬೆಳೆದುಬಿಟ್ಟದೆ. ನಾ ಯಾಕೆ ಕೇಳಬೇಕು ಇನ್ನೊಬ್ಬರು ಮಾತನ್ನು ಅನ್ನುವಂಥದ್ದು. ಅದೇ ರೀತಿ ರಮೇಶ್ ಜಾರಕಿಹೊಳಿ ಸಹಿತ ಅವರು ನಿರಂತರವಾಗಿ ಗೆಲ್ಬೋದು ಬಂದಂಥವ್ರು ಇದ್ದಾರೆ, ಅವರಿಗೂ ಇನ್ನೊಬ್ಬರ ಆಜ್ಞೆಯನ್ನು ಪಾಲಿಸ್ಬೇಕಂತ ಅವ್ರು ತಿಳಿಯಲಿಲ್ಲ. ಬೇಡಪ್ಪ ಆರ್ ಎಸ್ ಎಸ್ ಬಿಟ್ಟು ಹೋದ್ರೆ ಅಥವಾ ಅನ್ನುವಂಥ ಮನಸ್ಥಿತಿ ಅವರಿದ್ದಾರೆ. ಮತ್ತು ಇನ್ನುಳಿದವರು ಅದೇ ಬೆಲ್ಲದವರಾಗಿರ್ಬೋದು, ಮತ್ತೊಬ್ಬರು ಲಿಂಬಾವಳಿಯವರಾಗಿರ್ಬೋದು, ಇವರು ಸಹಿತ ಎಲ್ಲಿ ಬಗ್ಗುವಂಥ ನೇಚರ್ದವರು ಅಲ್ಲ.
ಅವ್ರು ಸ್ವತಂತ್ರ ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಂಥವ್ರು ಅವರ ಇವರಿದ್ದಂಥವ್ರು ಈ ವಿಜೇಂದ್ರ ಅವರ ನಾಯಕತ್ವದ ಅಡಿಯಲ್ಲಿ ಒಂದಾಗ್ತಾರೆ ಅನ್ನೋದು ಭಾಳ ಕಷ್ಟದ ಕೆಲಸ ಹೇಳೋದು. ಅದಕ್ಕೆ ಈಗ ಇರೋ ಹಾಗೆ ಏನಪ್ಪ, ಒಂದು ಇನ್ನು ಬಿ ಜೆ ಪಿಗಾಗಿರಲಿ ಅಥವಾ ನಮ್ಮ ಆರ್ ಎಸ್ ಎಸ್ಗಾಗಿರಲಿ ಒಂದು ವಿಜೇಂದ್ರ ನಾಯಕತ್ವ ಇಳಿಸ್ಬೇಕು. ಆದರೆ ಇಳಿಸಿದ್ರೆ ಯಡಿಯೂರಪ್ಪ ಇರ್ತಾರೇನೋ ಪಕ್ಷದಲ್ಲೇ, ಅದು ಪಕ್ಷ ಬೆಳೆಸ್ತಾರೇನೋ, ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ತಮ್ಮ ಮಗನ ಭವಿಷ್ಯ ಮುಖ್ಯ ಅಲ್ಲ. ಯಾಕೆಂದರೆ ಬಿ ಜೆ ಪಿ ಈಗಾಗಲೇ ಹೊರಹೋಗಿ ಬಂದವರು ಇದ್ದಾರೆ, ಕೆ ಜೆ ಪಿ ಮಾಡಿದವರು ಇದ್ದಾರೆ. ಮತ್ತು ಇನ್ನು ಅಲ್ಲಿ ಇನ್ನು ಮಕ್ಕಳಿಗೆ ನಮಗೆ ಇನ್ನೂ ಅವಕಾಶ ಇರ್ತದೆ, ನಾವಾಗಿರ್ಬೇಕು ಪಾಲನೆ ಅನ್ನುವಂಥ ಸಹಜ ಪ್ರಶ್ನೆ ಅವ್ರಿಗೆ ಮಾಡ್ತದೆ. ಅಂಥದ್ದು ಮನಸ್ಸಿದ್ದು ಇವರುಳ್ಳದು ನಮ್ಮ ಎತ್ತಾಳ ಅವರಲ್ಲೇ, ರಮೇಶ್ ಜಾರಕಿಹೊಳಿ ಅವರಲ್ಲೇ, ಇನ್ನುಳಿದವರು ನಾವೇ ಬದ್ದಾಗ್ಬೇಕ್ರಿ ಅವ್ರಿಗೆ ಅನ್ನುವಂಥ ಮಾತು. ಇನ್ನು ಇರೋ ಹಾಗೆ ಒಂದೇನಪ್ಪ ಅಂದ್ರೆ ಇದ್ರಾಗ ಯಾರು ಒಬ್ಬರು ಹೊರಗೆ ತೆಗಿಬೇಕು, ಯಾರು ತೆಗಿಬೇಕು, ಇದು ಬಿ ಜೆ ಪಿ ಮುಂದೆ ದೊಡ್ಡ ಸಮಸ್ಯೆ. ಬಂದನಕಾಯ್ದವ್ರಿಗೆ ಭಾರಿ ಬೆಸ್ಟ್ ಇತ್ತು, ಚಲೋ ಇತ್ತು. ಯಾಕೆಂದರೆ ಕರ್ನಾಟಕದಲ್ಲಿ ಈಗ ನಿಧಾನಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದೊಂದು ತಪ್ಪುಗಳನ್ನ ಮಾಡ್ತಾ ಇದೆ, ಏನೇನೋ ಮಾಡ್ತಾ ಇದೆ. ಭ್ರಷ್ಟಾಚಾರದ ಆರೋಪಕ್ಕೆ ತಾಣ ಒಂದಿಷ್ಟು ಏನಪ್ಪ ಉದಾಹರಣೆ ಆಗಲಿಕ್ಕೆ, ಏನು ನಡೀತದೆ, ಹಗರಣಗಳು ಒಂದರಿಂದ ಒಂದು ಹಾಗೆ ಬೆಳೀತಾ ಇದ್ದವು. ಇದು ಬೆಸ್ಟ್ ಅವಕಾಶ ಇತ್ತು ಬಿ ಜೆ ಪಿಗೆ, ಇದನ್ನು ಅಪಾರ್ಚುನಿಟಿ ಬಿಟ್ಟುಕೊಡ್ಬಾರ್ದು ಅಂತೇಳಿ. ಅದಕ್ಕೆ ಅವರೇನು ಕೊನೆವರೆಗೂ ಪ್ರಯತ್ನ ಮಾಡಿದ್ದಾರೆ. ಆರ್ ಎಸ್ ಎಸ್ ಅವ್ರು ಇನ್ನೂ ಪ್ರಯತ್ನ ಮಾಡುವುದಿಲ್ಲ ಅಂತಲ್ಲ, ಯಾಕಂದರೆ ಸದಾ ಪ್ರಯತ್ನ ಮಾಡೋದು ಅವ್ರ ಗುಣನೂ ಹೌದು. ಯಾಕಂದರೆ ಅವರು ಈ ಸ್ವತಂತ್ರ ಆರಂಭದಿಂದ ನಾವು ನೋಡ್ತಾ ಬಂದಿದ್ದೀವಿ, ಆರ್ ಎಸ್ ಎಸ್ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಸದಾ ತಮ್ಮ ಒಂದು ಟೆಂಪೋ, ಒಂದು ಹೋರಾಟದ ಟೆಂಪೋ ಇಟ್ಕೊಂಡು ಬಂದಿದ್ದಾರೆ ಅವರಿಗೆ, ಆ ಇಟ್ಕೊಂಡವರಾಗಿದ್ದಾರೆ. ಅವರ ವಿಚಾರನ ಒಪ್ತೀವಿ ಇಲ್ಲೋ ಬೇರೆ ವಿಷಯ, ಆದರೆ ಅವ್ರು ನಿರಂತರವಾಗಿ ಅದನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಸ್ವಲ್ಪ ಏನೋ ಅವ್ರಿಗೂ ಹೊರತು ಬೀಳ್ತಾ ಇದೆ. ಯಾಕಪ್ಪ ಅಂತಂದರೆ ಅಧಿಕಾರ ಅವ್ರು ಹೇಳ್ಕೊಂಡು ಬಂದಂಥ ಸಿದ್ಧಾಂತ ಇನ್ನು ಮುಂದಿನ ದಿನದಲ್ಲಿ ಸಿಗೋದು ಭಾಳ ಕಷ್ಟ ಅದ ಅನ್ನೋದು ಅವ್ರಿಗೂ ಮನವರಿಕೆ ಆಗಲಿಕ್ಕೆ. ಯಾಕಪ್ಪ ಅಂತಂದರೆ ನಾವೇನಾದರೂ ಒ ಬಿ ಸಿ ಮತ್ತು ದಲಿತ ಹಿಂದುಳಿದವ್ರನ್ನೆಲ್ಲರನ್ನೂ ನಾವು ಎದುರು ಹಾಕ್ಕೊಂಡ್ರೆ, ಅವ್ರ ರಿಸರ್ವೇಷನ್ ಬಗ್ಗೆ ನಾವು ಮಾತಾಡಿದ್ರೆ, ಮ್ಯಾಕ್ಸಿಮಮ್ ಅವರದ್ರ ಇದ್ದೊಳಗೆ ನಮ್ಗೆ ಅಧಿಕಾರ ಎಂದು ಸಿಗುವುದಿಲ್ಲ. ಅವ್ರಿಗೆ ಗೊತ್ತಾಗಿ ತಮ್ಮ ಒಂದು ಸಿದ್ಧಾಂತವನ್ನು ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ, ರಿಸರ್ವೇಷನ್ಗೂ ಹೊಂದಾಣಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ರೂಪದಿಂದ ಹೆಂಗೆ ತಪ್ಪಿಸ್ಕೋಬೋದು ಈ ಹೊಡೆದಿಂದ ಅಂದ್ರೆ ಅವ್ರು ವಿಚಾರ ಮಾಡ್ತಾ ಇದ್ದಾರೆ. ಆ ಮತ್ತು ಬೇರೆ, ಬಟ್ ಓಪನ್ ಆಗಿ ಅದು ಹೇಳಲಾರ್ದ ನಾವು ಮೀಸಲಾತಿ ಪರ ಅನ್ನೋಂಗೆ ತೋರಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ಸಾಕ್ಷಿ ನಿನ್ನೆ ಕುರುಕ್ಷೇತ್ರದಲ್ಲಿ ಮಾತಾಡಿದ ನಮ್ಮ ಮೋದಿಯವ್ರ ಭಾಷಣ ಸಾಕ್ಷಿ ಅದು. ಅದು ಎಷ್ಟು ಚೇಂಜ್ ಆಗಿದೆ ನೀವು ಅದು ಕೇಳಿದ್ರೆ ಗೊತ್ತಾಗ್ತದೆ. ಅದಿನ್ನೂ ಇರಲಿ, ಈಗ ಮುಖ್ಯ ವಿಷಯಕ್ಕೆ ಏನು ಬರ್ತಾ ಇದ್ದೀನಪ್ಪ ಅಂದರೆ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಸಹಿತ ತನ್ನ ಸಿದ್ಧಾಂತ ಬದ್ಲು ಮಾಡಿಸೋದು ಬಂದಂಥದ್ದಾಗ್ಯದ. ಅದು ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಎಲ್ಲ ವೈಯಕ್ತಿಕ ಎನಿಮಿಟಿ ಬೆಳೆದಂಥ ಒಂದು ರಾಜಕಾರಣಿಗಳಿದ್ದಾರೆ. ಅವರು ಬಗ್ಗೆ ಇವರು ಬಗ್ಗೆ ಇಲ್ಲಿ ಇರೋದು ಏನಪ್ಪ ಅಂದ್ರೆ ಮುಂದೆ ಒಂದು ಏನಪ್ಪ ಅಂದ್ರೆ ಈಗಾಗಲೇ ಈ ಒಂದು ಬಿ ಎಲ್ ಸಂತೋಷರು, ಅವ್ರ ಜೊತೆಗಾರರು, ಸಿ ಟಿ ರವಿ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಇವರೇನು ಜೊತೆಗಾರಿದ್ದಾರೆ ಯಡಿಯೂರಪ್ಪನ ವಿರೋಧಿಗಳು, ಇವರೆಲ್ಲ ಕೂಡ ಈ ಪೂರ್ವದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಿ ಇವ್ರು ಹೇಳ ಫುಲ್ ಕೊಟ್ಟಿದ್ರು. ಅವರು ನೀವು ಆರಿಸಂಬರಿ ಸ್ವತಃ ಮೋದಿ ಅವರು ಸಾಕಷ್ಟು ಪಾಪ ತಿರುಗಾಡಿದರು. ಅದರಲ್ಲಿ ಎಲ್ಲ ಮಾತ್ರ ಬಜರಂಗಿ ಅಂದರು, ಏನೇನು ಅಂದರು, ಆದರೂ 135 ಸೀಟುಗಳನ್ನು ಗೆಲ್ಲುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸರಿಯಾಗಿ ಬೆಳೆಸ್ಕೊಳ್ಳಿಲ್ಲ ಅನ್ನೋದು, ಅಥವಾ ಅವ್ರನ್ನ ಬೆಳೆಸ್ಕೊಳ್ಳಿಲ್ಲ ಅನ್ನುವಂಥ ಅವ್ರ ನಾಯಕತ್ವ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಬದಿಗೆ ಸರಿದಿದ್ರು. ಅದಕ್ಕೆ ಇಫೆಕ್ಟ್ ಇದು ಅಂತೇಳಿ ಈಗ ಏನಪ್ಪ ಅಂದರೆ ಆ ಕೇಂದ್ರದ ನಾಯಕತ್ವಕ್ಕೆ ಮನವರಿಕೆ ಆಗಿದೆ. ಇದು ಆರ್ ಎಸ್ ಎಸ್ಗೂ ಮನವರಿಕೆ ಆದ ವಿಷಯ ಆಗ್ಯದ. ಮತ್ತು ಅದೇ ಕಾರಣಕ್ಕೆ ರಮೇಶ್ ಅವ್ರ ಮೇಲೂ ಪ್ರಯೋಗ ಮಾಡಿದ್ರು, ಅವರು ನಮ್ಮ ಏನಪ್ಪ ಅಂದ್ರೆ ನಮ್ಮ ಎತ್ತಾಳ ಅವ್ರ ಮೇಲೂ ಪ್ರಯೋಗ ಮಾಡಿದರು, ನೀವು ನಾಯಕರಾಗಿ ಮಾಡ್ರಪ್ಪ ಅಂತೇಳಿ. ಬೆಳಗಾವಿ ಜಿಲ್ಲೆಯ ಸಾಕಷ್ಟು ವಿಷಯ ಕಾಂಗ್ರೆಸ್ ಆಗಿದ್ದು ಬಿ ಜೆ ಪಿ ವಿಷಯದಲ್ಲಿ ರಮೇಶ್ ಜಾರಕಿಹೊಳಿ ಫುಲ್ ಫಾರ್ಮೇಷನ್ ಕೊಟ್ಬಿಟ್ಟಿದ್ರು ಶಾವ್. ಅದರ ರಿಸಲ್ಟ್ ಪಾಪ ಅವ್ರು ಒಬ್ಬರು ಆರಿಸ್ಬಂದರು, ಇಡೀ ಭಾಗದಲ್ಲೇ ತಮ್ಮ ಡಾಮಿನೆನ್ಸ್, ಬೆಳಗಾವಿ ಜಿಲ್ಲೆ ಡಾಮಿನೆನ್ಸ್ ಮೆರಲಿಕ್ಕೆ ಆಗಲಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಏನೊಂದು ಅಪೇಕ್ಷೆ ಇತ್ತು ಇವತ್ತು ಬಿ ಜೆ ಪಿಯಲ್ಲಿ ಉಳಿದಿಲ್ಲ. ಇನ್ನು ಅದೇ ಕಾಲಕ್ಕೆ ಎತ್ತಾಳು ಅಷ್ಟು ತಾವು ಬಿಜಾಪುರದಲ್ಲಿ ಆರಿಸ್ಬಂದರು, ಇನ್ನುಳಿದವ್ರನ್ನ ಆರಿಸ್ತಿರೋದು ಯಶಸ್ವಿ ಆಗಲಿಲ್ಲ. ಅವರು ವೈಯಕ್ತಿಕ ಲೀಡರ್ಗಳಿದ್ದಾರೆ, ಆದರೆ ಮಾಸ್ ಲೀಡರ್ಸ್ ಇಲ್ಲ ಅನ್ನೋಂಥ ಒಂದು ಆರೋಪ ಅವ್ರ ಮೇಲೆ ಅದ. ಅದಕ್ಕಾಗಿ ಇವತ್ತು ಬಿ ಜೆ ಪಿಗೆ ಧರ್ಮ ಸಂಕಟ. ಯಾಕಂದರೆ ಅವರಿಬ್ಬರು ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ, ಆರ್ಥಿಕವಾಗಿ ಬಲಾಟಿದ್ದಾರೆ, ಪಕ್ಷಕ್ಕೆ ಅನುಕೂಲ ಆಗಿದ್ದಾರೆ, ಎಲ್ಲ ದೃಷ್ಟಿ ಇಟ್ಕೊಂಡು ಅವ್ರು ಹೊರಗೆ ಹಾಕೋದು ತಪ್ಪ. ಮತ್ತು ಒಳಗೆ ಇಟ್ಕೊಂಡ್ರೆ ಸದಾ ಇದು ಕಿರಿಕಿರಿ, ಏನು ಮಾಡ್ಬೋದು. ಮತ್ತು ಅವ್ರ ಕೊನೆಗೆ ಅದನ್ನೊಂದು ಎಕ್ಸ್ಪೆಕ್ಟ್ ಮಾಡಿದ್ದು ಪ್ರಕಾರ ನಡೆದು ಹೋಗ್ಬಿಡ್ತು. ಏನಪ್ಪ ಅಂತಂದರೆ ಸಪೋಸ್ ಏನಾದರೂ ಯಡಿಯೂರಪ್ಪರ ಬದಲಾಗಿ ಹಿಂದಿನ ಒಂದು ರಾಜಕಾರಣಿಗಳ ಕೈಯಾಗ ಅಥವಾ ಲೀಡರ್ ಕೈಯಾಗನ ಮೊನ್ನೆ ಇಲೆಕ್ಷನ್ ಕೊಟ್ಟಿದ್ರೆ, ಲೋಕಸಭಾ ಇಲೆಕ್ಷನ್ ಕೊಟ್ಟಿದ್ದರೆ 19 ಏನೋ ಆರಿಸಿ ಬಂದದಿರುತ್ತೆ. ಅದು ಭಾಳ ಕಷ್ಟದ ವಿಷಯ, ಗ್ಯಾರಂಟಿ. ಇದು ಸಿದ್ದರಾಮಯ್ಯ ಲೀಡರ್ಶಿಪ್ಪ, ಡಿ ಕೆ ಶಿವಕುಮಾರ್ ಅವರ ಒಂದು ಹರಿದಾಟದ ಪಾರದರ್ಶಕ ಏನಂತಿರೋದಕ್ಕೆ ಒಂದು ಪ್ರಾಸ್ಪರಸ್ ಅನ್ನುವಂಥ ಒಂದು ವ್ಯಕ್ತಿತ್ವ, ಪಾದರಸದಂಥ ವ್ಯಕ್ತಿತ್ವ, ಇವೆಲ್ಲನೂ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಇನ್ನಷ್ಟು ಕಡಿಮೆ ಆಗ್ತಿತ್ತೇನೋ ಈ ಇವಳ ನಾಯಕನ ಇಟ್ಟಿದ್ರೆ. ಆದರೆ ಯಡಿಯೂರಪ್ಪನಿಂದ ಮನವರಿಕೆ ಆಗ್ಯದ ಅವ್ರಿಗೆ, ಯಡಿಯೂರಪ್ಪ ಮತ್ತು ಅವ್ರ ಮಗಳಿಂದ ಇಲ್ಲ. ಮತ್ತು ಯಡಿಯೂರಪ್ಪನವರಿಂದ ಲಿಂಗಾಯತರಲ್ಲಿ ವಿಶ್ವಾಸ ಅವ್ರ ಮೇಲೆ
ಜೊತೆಗೆ ಒಬ್ಬ ಮಾಸ್ ಲಡರಾಗಿ ಬೆಳೆದ್ರಿಂದ ಹಾಗೆ, ಜೊತೆಗೆ ತಮ್ಮ ಮಗನಾಥ ರಾವಪ್ಪ ಅನ್ನೋ ಒಂದು ಹಳ್ಳಕ್ಕೆ ಬಿದ್ದಿದ್ದರಿಂದ ಹಾಗೆ ಈಗ ಅವ್ರಿಗೂ ಕಷ್ಟ ಆಗಿಬಿಟ್ಟದ. ಸಪೋಸ್ ಇವ್ರು ಇಟ್ಕೋಬೇಕು, ಇವ್ರು ಇಟ್ಕೋಬೇಕು, ಮೌನಿದ್ರಂತ ಇವ್ರು ಮಾತಾಡೋ ಕರೆ ಸುಮ್ಮನೆ ಇದ್ದು ಬಿಟ್ರಪ್ಪ ಅಂದ್ರೆ ಅರ್ಥ ಮಾಡೋಂಗಿಲ್ಲ. ಯಾಕೆಂದರೆ ಇವ್ರು ಅಧಿಕಾರ ಬರೋದಿಲ್ಲ ಮೌನಿದ್ರೆ, ಅದು ಅಷ್ಟೇ ಸತ್ಯದ. ಅವರು ಅಧಿಕಾರ ಹಿಡಿಬೇಕಾಗಿದೆ, ಅವ್ರನ್ನ ಸನ್ಯಾಸಿಗಳಲ್ಲ. ನಾವು ಮಿನಿಸ್ಟರ್ ಆಗಬೇಕು, ಮಂತ್ರಿ ಆಗಬೇಕು, ಉಪ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಎಲ್ಲರಿಗೆಲ್ಲೂ ಕನಸುಗಳಿದ್ದಾವೆ. ಅದಕ್ಕೆ ಅವರಿಂದ ನಾವು ಯಾಕೆ ಸುಮ್ಮನೆ ಕೊಡಬೇಕು ಅಂತ ಅವ್ರು ಮಾತಾಡ್ತಾ ಇರ್ತಾರೆ. ನಡಕ್ಕೆ ಏನೋ ನಾವು ಕೊಡಿಸ್ಕೊಂಡ್ಬಂದಿಂದ ಇದಕ್ಕೆ ಹೋಗ್ತೀವಿ, ಬಳ್ಳಾರಿಗೆ ಹೋಗ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಏನೇನು ಮಾಡಿದರು ಆ ಸಂದರ್ಭದಲ್ಲಿ ಏನೋ ಇವ್ರನ್ನ ಮೌನವಾಗಿ ಇರಿಸಿದ್ರು, ಸ್ವಲ್ಪ ಪ್ರೆಷರ್ ತಂದರು, ಆ ಮಾತು ಬೇರೆ. ಆದರೆ ಇದು ನಿರಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ರಾಜಕೀಯ ಮಾಡ್ತಾಯಿದ್ದಾರೆ, ಇವರು ರಾಜಕೀಯ ಮಾಡ್ತಾಯಿದ್ದಾರೆ. ಹೀಗಾಗಿ BJP ಈ ಭಿನ್ನ ಮತೀಯರ ಶಾಪ ಕರ್ನಾಟಕದಲ್ಲಿ ಬಳಿ ಜೋರಾಗಲಿಕ್ಕೆ. ಅದರಲ್ಲೂ ಕೇಂದ್ರದಲ್ಲಿ ಮೋದಿ ಅವರ ಕಸು ಕಡಿಮೆ ಆದಾಗ ಸಹಜವಾಗಿ ಅಲ್ಲಲ್ಲಿ ಭಿನ್ನ ಮತೀಯರು BJP ಭಿನ್ನ ಮತೀಯರು ಹೆಚ್ಚಾಗ್ತಾಯಿದ್ದಾರೆ. ಮತ್ತು ಅವರು ತಮ್ಮ ಕಸು ಇದ್ದ ಸಾಕಷ್ಟು ಜನ ಲೀಡರ್ಗಳನ್ನು ಮನೆಗೆ ಕಳಿಸಿದರು ಮೋದಿ ಅವರು. ಯಾಕಪ್ಪ ಅಂತಂದ್ರೆ ಅವರಿದ್ದರೆ ನಾಳೆ ರಾಜಕೀಯಕ್ಕಾಗಿ ವಿರೋಧ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಇವತ್ತು ಅದೇ ಒಂದು ದೊಡ್ಡ ವೈರ್ಯದಂಗೆ ಆಗಿಬಿಟ್ಟದ. ಬಸವನ ದಳದಲ್ಲಿ ಅಂತ ಹೇಳ್ಕೊಳ್ತಾರೆ, ಲೀಡರ್ ಇಲ್ಲ, ಶಿವಸೇನೆಯಲ್ಲಿಲ್ಲ, RSSದಲ್ಲೂ ಇದ್ದಾರೆ, ಅದು ಪ್ರಮಾಣ ಕಡಿಮೆ ಅದ. ಎಲ್ಲ ಈ ಒಂದು ಹಂತದೊಳಗೆ ಈ ಮೋದಿ ಅವ್ರ ವ್ಯಕ್ತಿತ್ವ ಕಡಿಮೆ ಆಗಿದೆ. ಮೋದಿ ಅವ್ರದ್ದು ಅಂತ ಹೇಳಿದ್ರು ಸದಾ ನಮ್ಮ RSS ತಮ್ಮ ಮುಖವಾಣಿಯಲ್ಲಿ ಬರ್ಕೊಳ್ತು ಆರ್ಗನೈಸರ್ದಲ್ಲ, ಇಲ್ಲ ನೀವು ಅಲ್ಲಲ್ಲಿ ರಾಜಕಾರಣಿಗಳನ್ನ ಮುಖ್ಯಮಂತ್ರಿಗಳನ್ನ ಮಾಡಿರಿ, ಅಲ್ಲಿ ನಿಂತಂಥವ್ರಿಗೆ ಅವ್ರ ಅವಕಾಶ ಕೊಡ್ರಿ ಅಂತೇಳಿ. ಅದಕ್ಕೆ ಮೊನ್ನೆ ಇಲೆಕ್ಷನ್ದಲ್ಲಿ ಏನು ಮಾಡಿದ್ರು ನಿಮ್ಗೆ ಮಧ್ಯಪ್ರದೇಶದ ಗೊತ್ತದ, ಶಿವರಾಜ್ ಸಿಂಗ್ ಚೌಹಾಣ್ಗೆ ಕೊಡಲಿಲ್ಲ, ರಾಜಸ್ಥಾನದಲ್ಲೇ ಆ ನಮ್ಮ ಹೆಣ್ಮಗಳಿಗೆ ಕೊಡಲಿಲ್ಲ, ವಸುಂಧರಾ ರಾಜೇ ಅವರಿಗೆ. ಅಂದಾಗ ಸಹಜವಾಗಿ ಏನಾಗಿದೆಪ್ಪ ಅಂದರೆ ಇವತ್ತು ಅಲೂಫಾಗಿ ಹೋಗ್ಬಿಟ್ಟಿದ್ದಾರೆ ಮೋದಿ ಅವರು. ಅವ್ರ ಪ್ರಭಾವವೂ ಇವ್ರ ಮೇಲೆ ಇಲ್ಲ, ಮತ್ತು ಇವ್ರನ್ನ ಕಂಟ್ರೋಲ್ ಮಾಡೋದು ಹೆಂಗೆ? ಯಡಿಯೂರಪ್ಪ ಅಂತ ಬಿಡೋಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಅಂತ ಇವ್ರ ನಾಯಕತ್ವ ಒಪ್ಪುವುದಿಲ್ಲ, ನನ್ನ ಮಗನ ನಾಯಕತ್ವ ಮಾಡಿಕೊಟ್ರೆ ನಾನು ಮಾಡ್ತಾನೆ ಅನ್ನೋಂಥ ಸ್ಥಿತಿಯೊಳಗಿದ್ದಾವೆ. ಮತ್ತು BJP ಏನು ಅಂದರೆ ಮೋಸ್ಟ್ಲಿ ಮುಂದಿನ ಚುನಾವಣೆ ಮತ್ತು ಇವರು ಏಕಾಂಗಿಯಾಗಿ ಉಳಿಯುವಂಥ ಪ್ರಸಂಗ ಬರ್ಬೋದು, ವಿರೋಧ ಪಕ್ಷದ ನಾಯಕರೇ ಉಳಿಬೋದು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಹೆಂಗೆ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬೇರೆ ಇದೊಂದು ಅಜುಂಪ್ಷನ್ ಮಾಡ್ತಾಯಿದ್ದಾರೆ ಎಲ್ಲರೂ. ಆ ನೆಲೆಯಲ್ಲಿ ಇವತ್ತು ಭಿನ್ನ ಮತ ಏನು BJPಯಲ್ಲಿ ಆಗಿದೆ, ಇದನ್ನು ಶಮನ ಮಾಡೋದಂತೆ ತಾತ್ಕಾಲಿಕವಾಗಿ ಸ್ವಲ್ಪ ಕಷ್ಟ ಅಥವಾ ಅಸಾಧ್ಯ ಅಂದರೂ ಒಳ್ಳೆ ಇಲ್ಲ. ಯಾಕೆ ಕಷ್ಟ ಅಥವಾ ಅಸಾಧ್ಯ ಅನ್ನೋದಪ್ಪ ಅಂತಂದರೆ ಅವರವ್ರು ತಮ್ಮ ತಮ್ಮ ವೇದೊಳಗೆ ಅವ್ರು ಪರ್ಫೆಕ್ಟ್ ಇದ್ದಾರೆ, ನಮ್ಮದೇ ಸತ್ಯ ನಾ ಹೇಳಿದಂಗೆ ನಡೀಲಿ ಅನ್ನುವಂಥ ಅವರು ಅಭಿಪ್ರಾಯಗಳಾಗಿದ್ದಾವೆ. ಹೀಗಾಗಿ ಇಲ್ಲೇ ಒಂದು ವೈಯಕ್ತಿಕ ಕ್ಲಾಶಸ್ ಬಂದಿರೋದಾಗ BJP ಕಷ್ಟ ಆದರೆ ಅನಿವಾರ್ಯವಾಗಿ ಇನ್ನೊಂದು ಮತ್ತೆ ನಾವು ಹೇಳಬೇಕಾಗ್ತದೆ. ಏನಪ್ಪ ಅಂದ್ರೆ ಯಡಿಯೂರಪ್ಪನವರ ನಾಯಕತ್ವನ ಉಳಿಸ್ಕೊಂಡು ಹೋಗುವ ಸಾಧ್ಯತೆಗಳು ಭಾಳ ಇದೆ. ಯಾಕಪ್ಪ ಅಂದ್ರೆ ಇವರು ಲೀಡರ್ಗಳು ಹೌದು ತಮ್ಮ ತಮ್ಮ ಕ್ಷೇತ್ರದಲ್ಲೇ, ಆದರೆ ಮಾಸ್ ಲೀಡರ್ಗಳ ಒಮ್ಮೆಗೆ ಒಂದು 10-20 ಮಂದಿ ಆಯ್ಕೆ ಮಾಡ್ಕೊಂಡು ತರುವಷ್ಟು ಇವ್ರ ಕಸು ಇಲ್ಲ ಅನ್ನೋದು ಇದಕ್ಕೆ ಮನವರಿಕೆ ಆಗಿದೆ, ಯಾವುದಕ್ಕೆ ಹೈಕಮಾಂಡಿಗೆ. ಹೀಗಾಗಿ BJPಯಲ್ಲಿ ಚರ್ಚೆಗಳು ಭಾಳ ಆಗ್ತಾ ಇದ್ದಾವೆ. ಆದರೂ ಯಡಿಯೂರಪ್ಪನ ವಿರೋಧಿಗಳು ಮಾತ್ರ ಹೆಚ್ಚು ಒಂದು 15-20 ಜನ ಆಗಿಬಿಟ್ಟಿದ್ದಾರೆ ಕಾಣ್ತದೆ. ಅವರೆಲ್ಲರೂ ಒಟ್ಟಿಗೆ ಇವ್ರನ್ನ ಇಳಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಲೆಂಬಾವಳಿ ಆಗಿರ್ಬೋದು, ಬೆಲ್ಲದವರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎತ್ತಲ ಅವರಾಗಿರ್ಬೋದು, ಇನ್ನೂ ಅನೇಕ ಹರೀಶ್ ಅವರು, PP ಹರೀಶ್ ಅವರಾಗಿರ್ಬೋದು, ಇವರೆಲ್ಲರೂ ಕುಮಾರ್ ಬಂಗಾರಪ್ಪ ಇವರು ಹೊಸ ಹೆಸರು ಸೇರ್ತಾ ಇದೆ. ಕುಮಾರ್ ಬಂಗಾರಪ್ಪ ಇವ್ರದ್ದು ಗೊತ್ತದ ನಿಮಗೆ. ಇವರು ಸಹಿತ ಅವ್ರ ತಂದೆ ಕಾಲದಿಂದಲೂ ಈ ಯಡಿಯೂರಪ್ಪನ ವಿರೋಧ ಮಾಡ್ತಾ ಬಂದಂಥವರು. ಇವರೆಲ್ಲ ಒಂದಾಗೆ ಇವತ್ತು ಪಾರ್ಟಿ ಒಂದು ತೆಲುವಾಗಿದ್ದಾರೆ. ಈ ತೆಲುವ ಎಷ್ಟು ಮಟ್ಟಿಗೆ ಏನಾಗ್ಬೋದು ಅಥವಾ ಇದರಲ್ಲಿ ಒಂದಿಷ್ಟು ಹೈಕಮಾಂಡ್ ಇದ್ದಕ್ಕೆ ಜನರು ಏನಾದರೂ ಸಸ್ಪೆಂಡ್ ಮಾಡಿ ಮತ್ತೇನೋ ಮಾಡಿ ಸ್ವಲ್ಪ ಅಂಜಿಕೆ ಹುಟ್ಟಿಸ್ಬೋದು ಇವರೆಲ್ಲ. ಮತ್ತು ಯಡಿಯೂರಪ್ಪನವ್ರಂತೂ ಒಂದು ಪ್ರಶ್ನೆ ಇಲ್ಲ, ಅವ್ರಿಗೆಲ್ಲನೂ ಗೊತ್ತದ, ಅನುಭವ ಸಾಕಷ್ಟದ. ಮತ್ತು ನಾನು ಬಿಟ್ಟರೆ ಇವ್ರು ನಡೆದಿಲ್ಲ ಅನ್ನೋದು ಇವ್ರು ಕನ್ಫರ್ಮ್ ಆಗಿದೆ ಅವ್ರಿಗೆ. ಹೀಗಾಗಿ ವಿಜೇಂದ್ರ ಇನ್ನೂ ಸ್ಟ್ರಾಂಗ್ ಮಾಡ್ತಾಯಿದ್ದಾರೆ. ಮತ್ತು ಅದಕ್ಕೆ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ನೋಡ್ರಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅಂತೇಳಿ. ನೋಡಿ ಸೂಕ್ಷ್ಮವಾಗಿ ಅವರ ಸ್ಟೇಟ್ಮೆಂಟ್ ನೋಡ್ರಿ ಏನಪ್ಪ ಅಂತಂದರೆ, ಅವರು ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ವೈ ಮನಸ್ಸು ಬಿಟ್ಟು ಒಂದಾಗಿ ಹೋಗದಿದ್ದರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತದೆ. ತಮ್ಮ ಲೆಟರ್ ಹೇಳ್ಕೊತಾ ಇದ್ದಾರೆ, ಧಕ್ಕೆ ಆಗ್ತದೆ, ಮುಂದೆ ಕಷ್ಟವಾಗಬಹುದು. ನಾವು ಹಿಂಗೆ ಹೋದ್ವಿ ಅಂದರೆ ಮುಂದೆ ಭಾಳ ಕಷ್ಟ ಆಗ್ತದೆ, ಅದಕ್ಕೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಲೇಬೇಕು. ನಮ್ಮನ್ನ ಇಟ್ಕೋರಿ, ಅವ್ರನ್ನ ಇಟ್ಕೋರಿ ಅನ್ನೋ ಹಂಗೆ ದಾಡ್ಯ ಇದ್ರೆ ಅವರು ವಿಜೇಂದ್ರ ಅವ್ರದ್ದು. ನಮ್ಮನ್ನ ಇಟ್ಕೊಂಡು ಸಂತೋಷ, ಅವ್ರನ್ನ ಇಟ್ಕೊಂಡು ಸಂತೋಷ, ನೀವು ಬಿಟ್ಟಿದ್ದ ಹಿಂಗೆ ಅಂತ ಹೇಳೋದಿಲ್ಲ. ಕಠಿಣ ನಿರ್ಧಾರ ತೆಗೆದುಕೊಳ್ಳಲೇಬೇಕು. ಪಕ್ಷದ ಗಮನಕ್ಕೆ ತರದೆ ರಾಜ್ಯಪಾಲರನ್ನು ಭೇಟಿಯಾದ ಎಲ್ಲರಿಗೂ ನೋಟಿಸ್ ನೀಡಲು ಅನುಮತಿ ನೀಡಬೇಕು. ಯಾರೋ ಹೋಗ್ಯಾರೋ ಅವ್ರೇನು ನೋಟಿಸ್ ಕೊಡೋದು, ಶೋಕಾಶ್ ನೋಟಿಸ್ ಕೊಡ್ಬೇಕಾಗ್ಯದ ಕೊಟ್ಟರೆ ಚಲೋ. ಅದಕ್ಕಾಗಿ ಶಿಸ್ತು ಕ್ರಮ ಜರುಗಿಸಬೇಕು. ಬರೀ ನೋಟಿಸ್ ಕೊಟ್ಟಿರೋಂಗಿಲ್ಲ, ಶಿಸ್ತು ಕ್ರಮ ಜರುಗಿಸಿ ಹೇಳಬೇಕು ಅಂದರೆ ಪಾಡಿನ ತೆಗೆದುಹಾಕ್ಬೋದು, ಮತ್ತೇನು ಮಾಡೋದು, ಸಸ್ಪೆಂಡ್ ಮಾಡ್ಬೋದು, ಏನು ಒಟ್ಟು ಮಾಡಬೇಕು ಅವನು ಅಂಥೇಳಿ ಒಂದು ದಿಟ್ಟ ಪತ್ರ ಬರೆದ್ಬಿಟ್ಟಿದ್ದಾರೆ ನಮ್ಮ ಏನಪ್ಪ ಅಂತಂದರೆ ವಿಜಯೇಂದ್ರ ಅವರು.
ಆದರೆ ಈ ವಿಜೇಂದ್ರ ಅವ್ರ ಬೇಡಿಕೆಯನ್ನು ಈ ನಮ್ಮ ಬಿಜೆಪಿ ಹೈಕಮಾಂಡ್ ಆಗಲಿ ಅಥವಾ ಆರ್ ಎಸ್ ಎಸ್ ಹೈಕಮಾಂಡ್ ಆಗಲಿ ಒಪ್ಬೋದಾ? ಆದರೆ ಒಪ್ಪಬಹುದು ಅನ್ನೋದು ಭಾಳ ಜನರ ಅಭಿಪ್ರಾಯ ಇದೆ. ಯಾಕಂದರೆ ಈ ಏನು ಈ ಒಂದು 8 ಜನ ಇದ್ದಾರೆ, ಇವರು ಯಾರೂ ಮಾಸ್ಟರ್ ಇರಲಲ್ಲ. ಇವರಿಗೆ ಇವರು ಬುದ್ಧಿವಂತಿಕೆ ಅದ, ಓಡಾಡ್ತಾರೆ, ದುಡ್ಡಿದ್ದವ್ರು ಇದ್ದಾರೆ, ಖರ್ಚು ಮಾಡ್ತಾರೆ, ಅದೇ ಕಾಲಕ್ಕೆ ಅನೇಕ ಹೆಲ್ಪ್ ಮಾಡ್ತಾರೆ ಆರ್ಥಿಕವಾಗಿ, ಮತ್ತು ತಾವು ಸುತ್ತ ಓಡಾಡ್ತಾರೆ. ತಾವು ಸ್ವತಂತ್ರ ಕ್ಷೇತ್ರದಲ್ಲಿ 1900 ಇದ್ದಾರೆ, ಒಂದು 8 ಜನ. ಅದ್ರ ಉಳಿದು 224 ಇವ್ರು ಎಷ್ಟು ತರ್ಬೋದು ಆರ್ ಎಸ್? ಒಬ್ಬೊಬ್ಬ 200 ಮಂದಿ ಆರಿಸ್ಕೊಂಡ್ಬರ್ತಾರೆ. ಅಂದರೆ ಈ ಒಂದು 8 ಮಂದಿ ಏನೋ ಒಂದು ರೂಪ ಬರ್ಬೋದು ಅಂತೇಳಿ. ಆದರೆ ಅದಷ್ಟು ಸುಲಭದ ಮಾತಲ್ಲ ಅನ್ನೋದು ಈಗಾಗಲೇ ಅನುಭವದಿಂದ ಬರಲಂಥ ಮಾತು. ಯಾಕಂದರೆ ವಿಶೇಷವಾಗಿ ಲಿಂಗಾಯತರು ಯಡಿಯೂರಪ್ಪ ನಂಬುವಂಗೆ ಇನ್ನೊಬ್ಬ ನಾಯಕ ನಂಬಲಿಕ್ಕೆ ಹೋಗೋದಿಲ್ಲ. ಮತ್ತು ಇನ್ನೊಬ್ಬ ನಾಯಕ ಅಲ್ಲೇ ಬಿ ಜೆ ಪಿಯಲ್ಲಿ ಬೆಳೆದಿಲ್ಲ. ಎತ್ತಾವ್ರು ಹಿಂಗೆ ಎತ್ತಾವ್ರು ಸಹಿತ ಲಿಂಗಾಯತ ನಾಯಕನ, ಆದರೂ ಲಿಂಗಾಯತರಲ್ಲಿ ವಿಜಯಪುರದಲ್ಲಿ ಅಷ್ಟು ಅವ್ರಿಗೆ ಎಷ್ಟು ಸಹಕಾರ ಮಾಡ್ತಾರೋ, ಬಾಜುವ ತಾಲೂಕುಗಳ ಇನ್ನುಳಿದ MLA ಎಷ್ಟು ಸಹಕಾರ ಮಾಡ್ತಾರೋ ನೋಡಬೇಕಾಗಿದೆ. ಮತ್ತು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕ್ಷೇತ್ರದಲ್ಲಿ ಬದ್ದರಿದ್ದಾರೆ ಆ ಮತದಾರ, ಆದರೆ ಇನ್ನುಳಿದ ಕಡೆಗೆ ಎಷ್ಟು ಮಂದಿ ತರ್ತಾರೋ ನೋವು, ಈಗಾಗಲೇ ಅವ್ರಿಗೆ ನಮಗೆ ಬಂದಿದ್ದು ಮಾತದೆ. ಹೀಗಾಗಿ ಎಲ್ಲ ನೆಲೆಯಲ್ಲಿ ಏನಪ್ಪ ಅಂತಂದರೆ ಇವರು ಅಷ್ಟು ಪ್ರಬಲವಾದ ನಾಯಕರಾಗಿ ಹೊರಹೊಮ್ಮತಾ ಇಲ್ಲ. ಇದಕ್ಕಾಗಿ ಇವತ್ತು ಯಡಿಯೂರಪ್ಪ ಅಂತ ವಿಜೇಂದ್ರ ಅದು ಯಡಿಯೂರಪ್ಪ ಅದಾರ, ಅದರಿಂದ ಅದಕ್ಕೆ ಅವರು ಡೈರೆಕ್ಟ್ ಆಗಿದ್ದು ಹಿಟ್ಟಾಗಿ ಹೋಗಿ ಮಾತಾಡಿಬಿಟ್ಟಾರೆ. ಅವ್ರು ನೋಟಿಸ್ನೇ ಇರಬೇಕು, ಅದಕ್ಕೆ ನೀವು ಉಪಯೋಗ ಕೊಡ್ರಿ, ಇಲ್ಲಾದರೆ ಪಕ್ಷ ಒಳಗೆ ಹೋಗ್ತದೆ ಅನ್ನೋ ಹಂಗೆ. ಅದು ನಾವು ಕೇಳಿದ್ರಪ್ಪ, ನಾವು ಇರೋರನ್ನ ಅಧಿಕಾರದಾಗ ಅನ್ನುವಂತಹ ಮನೋಸ್ಥಿತಿಗೆ ವಿಜೇಂದ್ರ ಅವರು ಬಂದು ನಿಂತಿದ್ದಾರೆ. ಅವರು ನಾವು ಇದ್ರೊಳಗೆ ಡಿಸೈಡ್ ಹೇಳಿದ್ರು ಇದನ್ನೇನು ಮಾಡಬೇಕು, ನಮ್ಮ ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ನಾಯಕರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು. ಆಲ್ರೆಡಿ ರಾಷ್ಟ್ರ ತುಂಬ ನಿಧಾನಕ್ಕೆ ನಮ್ಮ ಮೋದಿ ಅವ್ರ ಹೇಳೋದು ಕಡಿಮೆ ಆಗಲಿಕ್ಕಂತಂದರೆ, ಮತ್ತು 80-20 ಯಾಕೋ ಅದು ಆಟ ಭಾಳ ಜಗ್ಗು ಅಂತ ಅನ್ನೋದಿಲ್ಲ. ಅದ್ರ ಜೊತೆಗೆ ಬುಲ್ಡೋಜರ್ ಈಗಾಗಲೇ ಜನರು ಅಂಜಿಸಿಬಿಟ್ಟಿರೋದು. ಹೀಗಾಗಿ ಹಿಂದುಳಿದವರು, ದಲಿತರು, ಮತ್ತು ಜೊತೆಗೆ ಮೈನಾರಿಟಿಗಳು ಒಂದಾದರೆ ಈ ದೇಶ ಚಿತ್ರ ಖಚಿತವಾಗಿ ಬದಲಾಗ್ತದೆ ಅಂತೇಳಿ ಯಾರಿಗೆಲ್ಲ ಬಿಡ್ರಿ. ಈಗ ಮೊದಲು ಆರ್ ಎಸ್ ಎಸ್ಗೆ ಮನವರಿಕೆ ಆಗ್ಯದ, ಜೊತೆಗೆ ಆರ್ ಎಸ್ ಎಸ್ ಜೊತೆಗೆ ಮೋದಿಯವ್ರಿಗೆ ಮನವರಿಕೆ ಆಗ್ಯದ. ಅದಕ್ಕೆ ಇವತ್ತು ಚುನಾವಣೆಯಲ್ಲಿ ಅವರೆಲ್ಲರೂ ಮೀಸಲಾತಿ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಮೀಸಲಾತಿ ವಿರೋಧಿ ಅಲ್ಲ, ಮೀಸಲಾತಿ ತಂದವ್ರು ನಾವು. ಆ್ಯಕ್ಚುಲಿ ಅವ್ರು ವಿರೋಧ ಮಾಡಿದವ್ರು ಹಳೆಯದಾಗ ಮಂಡಲ ಮತ್ತು ಕಮಂಡಲ ವಿಚಾರದಾಗ ಕಮಂಡಲ್ ತೊಗೊಂಡು ಮೇಲೆ ಆ ಸಮಯದಲ್ಲಿ ಬಿ ಪಿ ಸಿಂಗ್ರ ಸರ್ಕಾರವನ್ನು ಕೆಲವರು ಕಾರಣೀಭೂತರಾದಂಥವ್ರು. ಇವತ್ತಿಲ್ಲ, ನಾವು ಅವ್ರಿಗೆ ಸಹಕಾರ ಮಾಡಿದ್ವಿ, ಇದು ಮಂಡಲ ತೋರಿಸುವಾಗಿ ಅಂತ ಹೇಳ್ತಾ ಇದ್ದಾರೆ. ಮಂಡಲ ಆಯೋಗ ನಿರ್ಮಾಣ ಆಗಿದ್ದು ಬಿ ಪಿ ಸಿಂಗರ ಸಾಹಸ ಹಿಂದಿನ ಸಮಯದಲ್ಲಿ ಆದಂಥ ಒಂದು ಪ್ರಯತ್ನದಿಂದಾಗಿ. ಅದಕ್ಕೆ ಇವತ್ತು ನಮಗೆ ಇಲ್ಲಿ ಕಂಡುಬರೋದು ಏನಪ್ಪ ಅಂತಂದ್ರೆ, ಇವತ್ತು ಬಿ ಜೆ ಪಿ ಸಹಿತ ಭಾಳಷ್ಟು ಹಿಂದಿನ ಒಂದೇನು ಮುಖ ಇತ್ತು ನಮ್ಮ ಮೋದಿ ಅವ್ರದ್ದು, ಆ ಮುಖ ಇವತ್ತು ಅಷ್ಟು ಪವರ್ಫುಲ್ಲಾಗಿ ಉಳಿದಿಲ್ಲ. ಮತ್ತು ಅವರು ಪವರ್ಫುಲ್ಲಾಗಿ ಗೆಲ್ತಾರೋ ಮಾತೂ ಇಲ್ಲ. ಸಪೋಸ್ ಏನಾದರೂ ಮುಂಬರುವ ಈ ರಾಜ್ಯಸಭಾ ಚುನಾವಣೆಗಳಲ್ಲೇ ಬಿ ಜೆ ಪಿ ಸೋತ್ರ ಮೋಸ್ಟ್ ಪ್ರೊಬಬಲಿ ನಮ್ಮ ಮೋದಿ ಅವರಿಗೆ ನಾಯಕತ್ವದಿಂದ ಬಿಡು ಪ್ರಶ್ನೆ ಬರಬಹುದು ಅಂತ ಎಲ್ಲ ಕಡೆ ವಿಶ್ಲೇಷಣೆ ಆಗ್ತಾಯಿದೆ. ಹೀಗಾಗಿ ಆರ್ ಎಸ್ ಎಸ್ ಆಗಲಿ ಅಥವಾ ಮೋದಿಯವರಾಗಲಿ ಅಥವಾ ಬಿ ಜೆ ಪಿ ಆಗಲಿ ಹೊಸ ಒಂದು ಇತಿಹಾಸ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು ಭಿನ್ನ ಮತಿಯನ್ನು ಎದುರು ಹಾಕೋದು ಕಷ್ಟದ, ಬಿಡೋದು ಅಷ್ಟೇ ಕಷ್ಟದ. ಯಾಕಂದರೆ ಇಬ್ಬರಲ್ಲೇ ಒಬ್ಬರ ನಾಯಕಿ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಅವ್ರ ಮುಂದದ. ಇಷ್ಟು ಮಾತ್ರ ಹೇಳ್ಬೋದು. ಇದು ನಿಮಗೆ ಏನು ಅನಿಸ್ತದೆ ಗೊತ್ತಿಲ್ಲ ನನಗೆ. ಆದರೂ ಇದರ ಸತ್ಯ ಏನಪ್ಪ ಅಂತಂದರೆ ಬಿ ಜೆ ಪಿ ಸುಲಭವಾಗಿ ಒಂದ ಸ್ಥಿತಿಯೊಳಗಿಲ್ಲ, ಬಟ್ ಇದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲೇ ಒಕ್ಕಟ್ಟು ಹೆಚ್ಚಾಗ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ಇನ್ನು ಡಿಸಿಷನ್ ಏನಾಗ್ತದೆ ನೋಡೋಣ. ಮೋಸ್ಟ್ ಪ್ರೊಬಬಲಿ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ಅವರು ಒಂದು ಗುಡ್ ಎಕ್ಸಾಂಪಲ್ ಆಗ್ತಾ ಇದ್ದಾರೆ ಈ ಒಂದು ಬಿ ಜೆ ಪಿಗೆ. ಆದರೆ ಅದನ್ನು ಫಾಲೋ ಮಾಡುವಂಥ ಒಂದು ಸ್ಥಿತಿಯೊಳಗೆ ಇವತ್ತು ಬಿ ಜೆ ಪಿ ರಾಜ್ಯದ ನಾಯಕರು ಇಲ್ಲ ಅಂತೇಳಿ ಈ ಒಂದು ಭಿನ್ನಮತ ತೋರಿಸ್ತಾ ಇದ್ದರು. ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿರಿ, ಲೈಕ್ ಮಾಡೋ ಜೊತೆಗೆ ಶೇರ್ ಮಾಡಿರಿ, ಜೊತೆಗೆ ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇಳಿ ಸಿಗ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.